ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಈ ದೃಶ್ಯಗಳನ್ನ ಒಮ್ಮೆ ನೋಡಿ. ಬಿಜೆಪಿ ಬಾವುಟ ಹಿಡ್ಕೊಂಡು ವೋಟ್ ಕೇಳೋಕೆ ಬರ್ತಾ ಇರೋ ಕಾರ್ಯಕರ್ತರ ಮೇಲೆ ಜನ ಸಿಟ್ಟಿಗೆದ್ದು ಹೊಡೆಯೋಕೆ ಹೋಗ್ತಾ ಇದ್ದಾರೆ. ಹಲವು ಕಡೆ ವೋಟ್ ಕೇಳೋಕೆ ಬಂದ ಬಿಜೆಪಿ ಅಭ್ಯರ್ಥಿಗಳನ್ನ ನಿಲ್ಲಿಸಿ ಗ್ರಾಮಸ್ಥರು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದಾರೆ. ಕೆಲವು ಕಡೆ ಅಂತೂ ಬಿಜೆಪಿಯವರ ವಾಹನಗಳ ಮೇಲೆ ದಾಳಿ ನಡೆಸುವ, ಅವರನ್ನು ಅಟ್ಟಾಡಿಸ್ಕೊಂಡು ಹೋಗುವಂಥ ಘಟನೆಗಳು ಕೂಡ ನಡೆದಿದೆ. ಈ ಎಲ್ಲ ವಿಡಿಯೋಗಳು ಹರಿಯಾಣದ್ದು ಅಂತ ಹೇಳಲಾಗ್ತಾ ಇದೆ. ಅಷ್ಟಕ್ಕೂ ಹರಿಯಾಣ ಜನರಿಗೆ ಬಿಜೆಪಿ ಮೇಲೆ ಯಾಕಷ್ಟು ಸಿಟ್ಟು, ಅದಕ್ಕೂ ಕೂಡ ಬಲವಾದ ಕಾರಣ ಇದೆ. MSP ಜಾರಿಗೆ ಆಗ್ರಹಿಸಿ ಈ ದೇಶದ ಅನ್ನದಾತರು ನಡೆಸ್ತಾ ಇದ್ದಂಥ ಪ್ರತಿಭಟನೆಯನ್ನು ಹತ್ತಿಕ್ಕೋಕೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಹೇಗೆಲ್ಲ ನಡ್ಕೊಂತು ಅನ್ನೋದನ್ನು ಒಮ್ಮೆ ನೆನಪು ಮಾಡ್ಕೊಳ್ಳಿ. ಬಿಜೆಪಿ ಸಂಸದ ಬ್ರಿಜ್ಭೂಷಣ್ ಸಿಂಗ್ ಕುಸ್ತಿಪಟುಗಳ ಮೇಲೆ ದೌರ್ಜನ್ಯ ನಡೆಸಿದ್ದಾನೆ, ಅವನ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಪ್ರತಿಭಟನೆ ನಡೆಸಿದ ಈ ದೇಶದ ಹೆಮ್ಮೆಯ ಕ್ರೀಡಾಪಟುಗಳ ವಿರುದ್ಧ ಎಷ್ಟೆಲ್ಲ ಅಪಪ್ರಚಾರ ನಡೆಸಲಾಯಿತು, ಅವರನ್ನು ಎಷ್ಟು ಹೀನಾಯವಾಗಿ ನಡೆಸ್ಕೊಳ್ಳಲಾಯಿತು ಅನ್ನೋದನ್ನು ಸಹ ನೆನಪು ಮಾಡ್ಕೊಳ್ಳಿ. ದೇಶದ ಜನ ಇವುಗಳನ್ನು ನೆನಪಿಟ್ಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಹರಿಯಾಣ ರಾಜ್ಯದ ಜನ ಮಾತ್ರ ಇವುಗಳನ್ನು ಸರಿಯಾಗಿ ನೆನಪಲ್ಲಿಟ್ಕೊಳ್ತಾರೆ. ಈ ಎರಡೂ ಘಟನೆಗಳಲ್ಲಿ ಪೆಟ್ಟು ತಿಂದವರು ಹರಿಯಾಣದವರು. ಹೀಗಾಗಿ ಬಿಜೆಪಿ ಸರ್ಕಾರದ ವಿರುದ್ಧ ಇಲ್ಲಿನ ಜನರಿಗೆ ಎಲ್ಲಿಲ್ಲದ ಆಕ್ರೋಶ ಇದೆ. ಅದರ ಪರಿಣಾಮವನ್ನು ಹರಿಯಾಣ ರಾಜಕೀಯದಲ್ಲಿ ನಾವು ನೋಡ್ತಾ ಇದ್ದೇವೆ. ವಿಷಯ ಇಷ್ಟೆ, ಲೋಕಸಭಾ ಚುನಾವಣೆಯಲ್ಲಿ NDA ಮೈತ್ರಿಕೂಟಕ್ಕೆ ಹಿನ್ನಡೆಯಾಗುತ್ತೆ ಅನ್ನೋ ಸುದ್ದಿಗಳು ಕೇಳಿ ಬರ್ತಾರೋ ಹೊತ್ತಲ್ಲೇ ಬಿಜೆಪಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಅದು ಏನಪ್ಪ ಅಂತಂದರೆ, ಹರಿಯಾಣ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರಕ್ಕೆ ಬೆಂಬಲ ನೀಡಿದ್ದಂಥ ಮೂವರು ಪಕ್ಷೇತರ ಶಾಸಕರು ತಮ್ಮ ಬೆಂಬಲವನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಸದ್ಯಕ್ಕೆ ಈ ಬೆಳವಣಿಗೆ ಹರಿಯಾಣ ಸರ್ಕಾರದ ಮೇಲೆ ಯಾವುದೇ ಪರಿಣಾಮ ಬೀರದೇ ಇದ್ದರೂ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆ ಉಂಟು ಮಾಡುವಂಥ ಸಾಧ್ಯತೆಗಳು ಮಾತ್ರ ಹೆಚ್ಚಾಗಿದೆ. ಬನ್ನಿ ಈ ವಿಷಯದ ಬಗ್ಗೆ ಇನ್ನಷ್ಟು ತಿಳಿಯುವ ಪ್ರಯತ್ನ ಮಾಡೋಣ. ಪಕ್ಷೇತರ ಶಾಸಕರಾದ ಸೋಬೀರ್ ಸಂಗ್ವಾನ್, ರಣಧೀರ್ ಸಿಂಗ್ ಗೆಲೋನ್ ಹಾಗೂ ಧರ್ಮಪಾಲ್ ಗೋಡೆರ್ ಇತ್ತೀಚೆಗೆ ತಮ್ಮ ಬೆಂಬಲವನ್ನು ವಾಪಸ್ ಪಡೆದ ಮೇಲೆ ಮುಖ್ಯಮಂತ್ರಿ ನಯಾನಿ ಸಿಂಗ್ ಸೈನಿ ನೇತೃತ್ವದ ಹರಿಯಾಣದ ಬಿಜೆಪಿ ಸರ್ಕಾರ ಸರಳ ಬಹುಮತವನ್ನು ಕಳೆದುಕೊಂಡು ಅಲ್ಪಮತಕ್ಕೆ ಜಾರಿದೆ. ಇದೇ ವರ್ಷದ ಮಾರ್ಚಲ್ಲೂ ಸಹ ಇಂಥದ್ದೇ ಸ್ಥಿತಿಯನ್ನು ಅಲ್ಲಿನ ರಾಜ್ಯ ಬಿಜೆಪಿ ಸರ್ಕಾರ ಎದುರಿಸಿತ್ತು. ಆಗ ಸರ್ಕಾರ ಬೀಳುವ ಸ್ಥಿತಿ ಸಹ ಎದುರಾಗಿತ್ತು. ಈಗಲೂ ಸಹ ಅಂಥದ್ದೇ ಸ್ಥಿತಿ ಬಂದಿದೆ. ಆದರೆ ತಾಂತ್ರಿಕ ಕಾರಣದಿಂದಾಗಿ ಸರ್ಕಾರ ಉಳ್ಕೊಂಡಿದೆ. ಆ ತಾಂತ್ರಿಕ ಕಾರಣದಿಂದ ಇನ್ನೂ 4 ತಿಂಗಳವರೆಗೆ ಸರ್ಕಾರ ಉಳಿಬಹುದು. ಅಷ್ಟರ ವೇಳೆಗೆ ರಾಜ್ಯ ವಿಧಾನಸಭೆಗೆ ಚುನಾವಣೆ ಘೋಷಣೆಯಾಗಲಿದೆ. ಹೀಗಾಗಿ ಹರಿಯಾಣದಲ್ಲಿ ಸದ್ಯ ಸರ್ಕಾರ ಬದಲಾಗುವ ಯಾವ ಸಾಧ್ಯತೆಯೂ ಇಲ್ಲ. ಆದರೆ ಈ ಎಲ್ಲ ಬೆಳವಣಿಗೆಗಳು ಇಲ್ಲಿನ 10 ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಭಾವ ಬೀರೋದು ಮಾತ್ರ ಖಚಿತ. ಇನ್ನು 2019 ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಪೂರ್ಣ ಬಹುಮತವೇನೋ ದೊರೆತಿರಲಿಲ್ಲ. 90 ಶಾಸಕರ ವಿಧಾನಸಭೆಯಲ್ಲಿ ಸರ್ಕಾರ ರಚಿಸೋಕೆ 46 ಶಾಸಕರ ಅಗತ್ಯ ಇತ್ತು. ಆದರೆ ಬಿಜೆಪಿ ಗೆದ್ದಿದ್ದು 41 ಮಾತ್ರ. ಇನ್ನೊಂದು ಕಡೆ ಕಾಂಗ್ರೆಸ್ 30 ಕ್ಷೇತ್ರಗಳಿಂದ ಆರಿಸಿ ಬಂದಿತ್ತು. ಆಗ ಬಿಜೆಪಿ ನೆರವಿಗೆ ಬಂದಿದ್ದು JJP. ದುಷ್ಯಂತ್ ಸಿಂಗ್ ಚೌಟಾಲ್ ಅವರ JJPಯ 10 ಶಾಸಕರು ಬಿಜೆಪಿಗೆ ಬೆಂಬಲ ಘೋಷಿಸಿದ್ರಿಂದ ಮನೋಹರ್ ಲಾಲ್ ಖಟ್ಟರ್ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ರಚಿಸಿತು. ಇದೇ ಸಂದರ್ಭದಲ್ಲಿ ದೆಹಲಿಯಲ್ಲಿ MSP ಜಾರಿಗೆ ಆಗ್ರಹಿಸಿ ರೈತರು ಪ್ರತಿಭಟನೆ ಆರಂಭಿಸಿದಾಗ ಹರಿಯಾಣ ಸರ್ಕಾರ ರೈತರ ಜೊತೆಗೆ ಅಮಾನುಷವಾಗಿ ನಡ್ಕೊಳ್ತು. ರೈತರು ದೆಹಲಿಗೆ ಹೋಗದಂತೆ ತಡೆಯೋಕೆ ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಗಡಿಭಾಗದ ರಸ್ತೆಗಳಲ್ಲಿ ಭಾರೀ ಬೇಲಿಗಳನ್ನು ನಿರ್ಮಾಣ ಮಾಡಿದ್ರು. ಇದು ರೈತರ, ಅದರಲ್ಲೂ ಹರಿಯಾಣ ರಾಜಕಾರಣದಲ್ಲಿ ನಿರ್ಣಾಯಕ ಎನಿಸಿರುವಂಥ ಜಾಟರ ಆಕ್ರೋಶಕ್ಕೆ ಕಾರಣ ಆಯಿತು. ಆಗ JJP BJPಯಿಂದ ಅಂತರ ಕಾಯ್ದುಕೊಳ್ಳೋಕೆ ಶುರು ಮಾಡಿತು. ಹರಿಯಾಣದಲ್ಲಿರುವ 10 ಲೋಕಸಭಾ ಕ್ಷೇತ್ರಗಳ ಪೈಕಿ 9 BJP, 1 JJP ಸ್ಪರ್ಧಿಸುವ ಪ್ರಸ್ತಾಪವನ್ನು ಇರಿಸಿತು. ಆ ಪ್ರಸ್ತಾಪವನ್ನು ಖಡಾಖಂಡಿತವಾಗಿ ತಿರಸ್ಕರಿದ JJP ರಾಜ್ಯ ಸರ್ಕಾರಕ್ಕೆ ನೀಡಿದಂಥ ಬೆಂಬಲವನ್ನು ವಾಪಸ್ ಪಡೆಕೊಳ್ತು. ಅಲ್ಪಮತಕ್ಕೆ ಜಾರಿದ ಸರ್ಕಾರವನ್ನು 6 ಪಕ್ಷೇತರರು HLPಯ ಒಬ್ಬ ಶಾಸಕನ ಬೆಂಬಲ ಪಡೆದು BJP ಉಳಿಸ್ಕೊಳ್ತು. ಆಗ BJP ಸರ್ಕಾರವು ವಿಶ್ವಾಸಮತ ಸಾಬೀತುಪಡಿಸುವಂತೆ ಕಾಂಗ್ರೆಸ್ ಒತ್ತಾಯಿಸಿತ್ತು. ಮುಖ್ಯಮಂತ್ರಿಯನ್ನು ಬದಲಿಸಿದ BJP March 12 ವಿಧಾನಸಭೆಯಲ್ಲಿ ಬಹುಮತವನ್ನು ಸಾಬೀತು ಮಾಡಿತು. ಹೀಗೆ ಒಮ್ಮೆ ಬಹುಮತ ಸಾಬೀತು ಮಾಡಿದ ನಂತರ ಮುಂದಿನ 6 ತಿಂಗಳವರೆಗೆ ಮತ್ತೆ ಬಹುಮತ ಸಾಬೀತು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಅಂತಹ ಒಂದು ರಕ್ಷಣೆಯನ್ನು ಕಾನೂನು ಸರ್ಕಾರಕ್ಕೆ ನೀಡಿದೆ. ಈಗ ಮತ್ತೆ ಅಲ್ಪಮತಕ್ಕೆ ಜಾರಿದ್ರೂ BJP ಸರ್ಕಾರಕ್ಕೆ ಈ ಕಾನೂನು ರಕ್ಷಣೆಯಾಗಿ ನಿಂತಿದೆ.
ಹೀಗಾಗಿನೇ ಕಾಂಗ್ರೆಸ್ ಈಗ ವಿಶ್ವಾಸಮತ ಸಾಬೀತುಪಡಿಸುವಂತೆ ಆಗ್ರಹಿಸ್ತಾ ಇಲ್ಲ. ಬದಲಿಗೆ ನೈತಿಕತೆ ಆಧಾರದಲ್ಲಿ ಬಿಜೆಪಿನೇ ಸರ್ಕಾರವನ್ನು ತ್ಯಾಗ ಮಾಡಬೇಕು ಮತ್ತು ರಾಷ್ಟ್ರಪತಿ ಆಳ್ವಿಕೆ ಜಾರಿ ತರಬೇಕು ಅಂತ ಹೇಳ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್, ನಮ್ಮ ಸರ್ಕಾರ ಅಪಾಯದಲ್ಲಿ ಇಲ್ಲ, ಜೆಜೆಪಿಯ ಮೂವರು ಶಾಸಕರು ನಮ್ಮ ಸಂಪರ್ಕದಲ್ಲಿ ಇದ್ದಾರೆ, ನಾವು ಸುಲಭವಾಗಿ ಬಹುಮತ ಸಾಬೀತು ಮಾಡ್ತೇವೆ ಅಂತ ಹೇಳಿಕೆ ನೀಡಿದರು. ಆದರೆ ಈ ಎಲ್ಲ ಬೆಳವಣಿಗೆಗಳಿಗಿಂತ ಈಗ ಹೆಚ್ಚು ಚರ್ಚೆಯಾಗ್ತಾ ಇರೋ ವಿಷಯ ಏನು ಅಂತಂದರೆ, ಮೂವರು ಪಕ್ಷೇತರ ಶಾಸಕರು ಬಿಜೆಪಿ ತೊರೆದದ್ದು ಯಾಕೆ ಅನ್ನೋದು. ರಾಜ್ಯದಲ್ಲಿ ಬಿಜೆಪಿ ದುರ್ಬಲವಾಗ್ತಿರೋದನ್ನು ಇದು ಸೂಚಿಸುತ್ತೆ. ಲೋಕಸಭಾ ಚುನಾವಣೆಯಲ್ಲೂ ಬಿಜೆಪಿ ವಿರುದ್ಧದ ಗಾಳಿ ಜೋರಾಗಿದೆ, ಅದು ಹರಿಯಾಣದಲ್ಲೂ ಸಹ ಬೀಸ್ತಾ ಇದೆ. ಬಿಜೆಪಿಯೇತರ ಪಕ್ಷಗಳಿಗೆ ಇದು ಅರಿವಾಗಿದೆ, ಹೀಗಾಗಿನೇ ಅವು ಬಿಜೆಪಿಯಿಂದ ದೂರ ಸರಿತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹರಿಯಾಣದಲ್ಲಿ ಜೆಜೆಪಿ ಅತ್ಯಂತ ಪ್ರಮುಖ ಪ್ರಾದೇಶಿಕ ಪಕ್ಷ, ಜಾಟರ ಮತಗಳನ್ನೇ ನೆಚ್ಚಿಕೊಂಡಿರುವಂಥ ಈ ಪಕ್ಷಕ್ಕೆ ರೈತರ ಬೆಂಬಲವೂ ಇದೆ. 5 ಲೋಕಸಭಾ ಕ್ಷೇತ್ರಗಳಲ್ಲಿ ಜಾಟರು ನಿರ್ಣಾಯಕ ಸ್ಥಾನದಲ್ಲಿದ್ದಾರೆ. ಕೃಷಿ ಕಾಯ್ದೆಗಳ ವಿರುದ್ಧ ಪಂಜಾಬ್ ಮತ್ತು ಹರಿಯಾಣದ ರೈತರು ಹೋರಾಟ ಶುರು ಮಾಡಿದ ಹೊಸದರಲ್ಲಿ ಜೆಜೆಪಿಯು ಕೇಂದ್ರದ ಬಿಜೆಪಿ ಪರವಾಗೇ ಇತ್ತು. ಆದರೆ ಹೋರಾಟ ತೀವ್ರಗೊಂಡ ಬಳಿಕ ಮತ್ತು ರೈತರ ಹೋರಾಟಕ್ಕೆ ಸರ್ಕಾರವು ಸ್ಪಂದಿಸದೇ ಇದ್ದಾಗ ಜೆಜೆಪಿ ತನ್ನ ನಿಲುವನ್ನು ಬದಲಿಸಿತು. ರೈತ ಹೋರಾಟದಲ್ಲಿ ಭಾಗಿಯಾಗಿದ್ದ ಜಾಟರನ್ನು ರಾಜ್ಯ ಬಿಜೆಪಿ ನಾಯಕರು ಅವಹೇಳನ ಮಾಡಿದರು. ಬಿಜೆಪಿಯೊಂದಿಗೆ ಮೈತ್ರಿಯಲ್ಲಿದ್ದ ಜೆಜೆಪಿಗೆ ಈ ಎಲ್ಲವೂ ಮುಳಿವಾಗಿತ್ತು. ಅದರ ಜೊತೆಯಲ್ಲೇ ಕೇವಲ ಒಂದು ಕ್ಷೇತ್ರದಲ್ಲಿ ಮಾತ್ರ ಸ್ಪರ್ಧಿಸಿ ಅಂತ ಬಿಜೆಪಿ ಪ್ರಸ್ತಾಪ ಮುಂದಿರಿಸಿದಾಗ ಜೆಜೆಪಿಗೆ ಕಾಡಿದ್ದು ಅಸ್ತಿತ್ವದ ಪ್ರಶ್ನೆ. ತಕ್ಷಣವೇ ಮೈತ್ರಿಯಿಂದ ಹೊರಬಂದ ಜೆಜೆಪಿ ಲೋಕಸಭೆಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸುವುದಾಗಿ ಘೋಷಿಸಿತು. ಜೆಜೆಪಿ ಮುಖ್ಯಸ್ಥ ದುಷ್ಯಂತ್ ಸಿಂಗ್ ಚೌಟಾಲಾ ಸ್ವಾಭಿಮಾನಕ್ಕೆ ಧಕ್ಕೆ ಮಾಡಿಕೊಂಡು ಮೈತ್ರಿಯಲ್ಲಿ ಇರೋಕೆ ಸಾಧ್ಯ ಇಲ್ಲ, ಹೀಗಾಗಿ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ, ಜಾಟರಿಗೆ ಮತ್ತು ರೈತರಿಗೆ ಅವಮಾನ ಮಾಡಿದ ಬಿಜೆಪಿಗೆ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕು ಅಂತ ಘೋಷಿಸಿದರು. ಹಾಗೇನೆ ಎಲ್ಲ 10 ಕ್ಷೇತ್ರಗಳಲ್ಲೂ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ರು. ಒಟ್ಟು ಜಾಟ್ ಸಮುದಾಯದ ಮತಗಳು ಬಿಜೆಪಿಯಿಂದ ದೂರ ಸರಿದಿದೆ ಅನ್ನೋದನ್ನೇ ಇದು ಸೂಚಿಸುತ್ತೆ. ಇದು ಬಿಜೆಪಿಗೆ ಮುಳುವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಚುನಾವಣೆಯಲ್ಲಿ ಹರಿಯಾಣ ಜನರು ಬಿಜೆಪಿಗೆ ಪಾಠ ಕಲಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.